ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಪ್ರಿಯ ವೀಕ್ಷಕರೇ, ಸ್ಪಂದನವಾಹಿ ಪ್ರಸ್ತುತಪಡಿಸುವಂತಹ ಯಕ್ಷ ಸ್ಪಂದನದಲ್ಲಿ ನಡೀತಾ ಇದೆ ಪಟ್ಲ ಗಾನ ಯಾನ. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ಯಕ್ಷಗಾನ ಭಾಗವತಿಕೆಯ ರಸಯಾನ ಇದು. ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ಅವರ ಅಂಬುರುಹ ಸರಣಿಯನ್ನು ಆರಂಭ ಮಾಡಿದ್ದೇವೆ. ಅದರಲ್ಲಿ ಕುಶ ಒಂದು ಮೊದಲ ಪ್ರಸಂಗ, ವಧು ವೈಶಾಲಿನಿ. ವೈಶಾಲಿನಿಯ ವಿವಾಹದ ಸಿದ್ಧತೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ವನವಿಹಾರಕ್ಕೆ ಅವಳು ಹೋಗಿದ್ದಾಳೆ. ಆಗ ಅಯೋಧ್ಯೆಯ ರಾಜಕುಮಾರ ಅವೀಕ್ಷಿತ ಬಂದಿದ್ದಾನೆ. ಅವರಿಬ್ಬರಿಗೆ ಮಾತುಕತೆಯಾಗ್ತಾ ಇದೆ, ಹೇಗೆ ನೋಡೋಣ. ಕೇಳಲೆ ಶಶಿಮುಖಿ ನಿನಗೆ ಗೈವ ಮಾಳವಾಗಿ ಪರಿಣಯವೆಂಬ ಬಗೆಗೆ ಶಶಿಮುಖಿ ಕೇಳಿಲ್ಲೆ ವೈಶಾಲಿನಿ ತನ್ನ ಪರಿಚಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಆಕೆಯೇ ಸ್ವಯಂವರದ ವಧು ಎನ್ನುವುದನ್ನು ತಿಳ್ಕೊಳ್ತಾನೆ ಅವೀಕ್ಷಿತ. ಮನಸ್ಸಿನ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳುವುದಕ್ಕೆ ಅವನಿಗೆ ಆಗುವುದಿಲ್ಲ. ಯಾಕಂದರೆ ಪ್ರಾಯಕ್ಕೆ ಬಂದಂಥ ಹುಡುಗ ಚಿಲುವೆಯಾದಂಥ ಹೆಣ್ಣನ್ನು ನೋಡಿದ್ದಾನೆ. ಅವಳೇ ಸ್ವಯಂವರಕ್ಕೆ ಇರತಕ್ಕಂಥ ವಧು. ಅವಳನ್ನು ವರಿಸುವ ಉದ್ದೇಶದಲ್ಲಿ ಅವನು ಬಂದದ್ದು. ಹಾಗಾಗಿ ತನ್ನ ಮನಸ್ಸಿನ ಭಾವನೆಯನ್ನು ಹೇಳ್ತಾನಂತೆ. ಚಿಲುವೆ, ನಿನ್ನನ್ನು ನೋಡಿ ನಿನ್ನ ವಿಚಾರವನ್ನು ಕೇಳಿ ನನಗೆ ಬಹಳ ಸಂತೋಷ ಆಗಿದೆ. ಆದರೆ ನಾನಾದರೂ ಬಂದಿರುವುದು ಸ್ವಯಂವರಕ್ಕೆ. ಸ್ವಯಂವರದ ಪೂರ್ವದಲ್ಲೇ ನೀನು ನನಗೆ ಇಲ್ಲಿ ಭೇಟಿಯಾದ ಕಾರಣದಿಂದ ನಿನ್ನನ್ನು ನೋಡಿದ ಮೇಲೆ ಈ ಸ್ವಯಂವರದಲ್ಲಿ ಗೆಲ್ತೇನೋ ಇಲ್ಲವೋ ಗೊತ್ತಿಲ್ಲ. ಅಂತೂ ನನ್ನ ಬಾಳಿನ ಅರ್ಧಾಂಗಿಯಾಗಿ ನೀನು ಬರಬೇಕು ಎನ್ನುವಂಥ ಭಾವನೆ ನನಗುಂಟಾಗಿದೆ. ನನ್ನ ಬದುಕು ಪರಿಪೂರ್ಣ ಆಗಬೇಕಾಗಿದ್ದರೆ ನೀನು ನನ್ನ ಮಡದಿಯಾಗಿ ನನಗೆ ದೊರೆಯಬೇಕು. ನಿನ್ನ ಮನಸ್ಸು ಏನು? ನನ್ನ ಕುರಿತಾಗಿ ನಿನ್ನ ಅಭಿಪ್ರಾಯ ಏನು ಹೇಳ್ತೀಯಾ ಅಂತ ಕೇಳಿದಾಗ ಅವಳು ಉತ್ತರಿಸ್ತಾಳೆ. ಚಿಲುವ ನಿನ್ನಯ ರೂಪ ನಡೆಗೆ ಒಲಿದೆ ನಾದರಿನ್ನ ಚಿಲುವ ಆಯ್ 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 ಆಯ್
ಚೆಲುವ ನಿನ್ನ ರೂಪ ನಡೆಗೆ ಒಲಿದೆ ನಾದರೆ ವೈಶಾಲಿನಿಗೆ ಹೇಳಿರ್ತಾನೆ. ತಾನು ಈ ಸ್ವಯಂವರಕ್ಕಾಗಿಯೇ ಬಂದವ ಎನ್ನುವುದನ್ನು ಹೇಳಿದ್ದಾನೆ. ಆಮೇಲೆ ಅವನು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅವಳು ಹೇಳ್ತಾಳಂತೆ, ಅಯ್ಯ ರಾಜಕುಮಾರ, ನೀನು ಸೂರ್ಯವಂಶದ ಚಕ್ರವರ್ತಿಯ ಮಗ, ಆ ಸಂಸ್ಕಾರ ನಿನ್ನ ನಡವಳಿಕೆಯಲ್ಲಿ ಉಂಟು, ನಿನ್ನ ನಡೆನುಡಿ ನನಗೆ ಪ್ರಿಯವಾಗಿದೆ, ನೋಡುವುದಕ್ಕೂ ನೀನು ಸುಂದರಾಂಗನೇ ಹೌದು, ನಿನ್ನ ಮನಸ್ಸಿನಲ್ಲಿ ಏನು ಭಾವನೆ ಉಂಟಾಗಿದೆಯೋ ಅದೇ ರೀತಿಯ ಸಂವೇದನೆ ನನ್ನ ಮನಸ್ಸಿನಲ್ಲಿಯೂ ಉಂಟು, ಹಾಗಂತ ನಾನು ಸ್ವತಂತ್ರಳಲ್ಲ, ಬಹುಶಃ ಕೆಲವು ದಿನಗಳ ಹಿಂದೆ ಈ ಪ್ರಸ್ತಾಪವನ್ನು ನೀನು ನಮ್ಮ ಮುಂದಿಡ್ತಾ ಇದ್ದರೆ ನಾನು ಒಪ್ಪಿಕೊಳ್ಳುತ್ತಿದ್ದೇನೋ ಏನೋ, ಆದರೆ ಈಗ ಕಾಲ ಮೀರಿ ಹೋಗಿದೆ. ನಮ್ಮ ತಂದೆ ಮಹಾರಾಜರು ಅರಮನೆಯಲ್ಲಿ ಸ್ವಯಂವರದ ಏರ್ಪಾಡನ್ನು ಮಾಡಿದ್ದಾರೆ, ಯೋಗ್ಯನಾದ ವರನನ್ನು ಆರಿಸುವಂಥ ಅಧಿಕಾರ ನನಗಿದ್ದರೂ ಕೂಡ ಪರಾಕ್ರಮವೇ ಶುಲ್ಕವಾಗಿರುವುದರಿಂದ ಈಗ ನಾನು ಏನೂ ಹೇಳುವುದಕ್ಕಾಗುವುದಿಲ್ಲ.
ನೀನೊಂದು ಕೆಲಸ ಮಾಡು, ನೀನು ಸ್ವಯಂವರದ ಮಂಟಪಕ್ಕೆ ಬಾ, ನಿನ್ನ ಪರಾಕ್ರಮವನ್ನು ತೋರಿಸು, ಅಲ್ಲಿ ನೆರೆದಂತಹ ಎಲ್ಲ ರಾಜರುಗಳನ್ನು ಬಗ್ಗುಬಡೆದು ನೀನು ವಿಕ್ರಮಿಯಾಗಿ ಮೆರೆದರೆ ನಿನ್ನ ಕೊರಳಿಗೆ ವರ್ಣಮಾಲೆಯನ್ನು ನಾನು ಹಾಕ್ತೇನೆ, ಅದು ಬಿಟ್ಟು ಬೇರೆ ಯಾವ ದಾರಿಯೂ ನನಗಿಲ್ಲ ಅಂತ ಹೇಳಿ ಅಲ್ಲಿ ಮತ್ತೆ ನಿಲ್ಲದೆ ಹೊರಟು ಹೋಗ್ತಾಳಂತೆ. ಅವೀಕ್ಷಿತ ಬಹಳ ಬೇಸರ ಆಗ್ತದೆ ಅವನಿಗೆ. ಅವಳು ಹೇಳಿದ ಮಾತಿನಲ್ಲಿ ಕೂಡ ಹುರುಳುಂಟು, ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಹಾಗಂತ ನಾಳಿನ ಸ್ವಯಂವರದಲ್ಲಿ ನಾನು ಗೆಲ್ತೇನೋ ಇಲ್ಲವೋ ಅದು ವಿಧಿಗೆ ಬಿಟ್ಟದ್ದು. ಪ್ರೇಮಾಂಕುರವಾಗಿ ಹೋಗಿದೆ, ಪ್ರೇಮ ಭಂಗವಾದರೆ ನನ್ನ ಬದುಕು ಏನೋ ಏನೋ ಹೇಗೋ. ಆದರೂ ವ್ಯವಸ್ಥೆಗೆ ನಾನು ಒಪ್ಪಿ ಹೋಗಬೇಕಾದದ್ದು ಅನಿವಾರ್ಯ ಅಂತ ಹೇಳಿ ಅವನು ಕೂಡ ನಿಧಾನವಾಗಿ ಅಲ್ಲಿಂದ ತೆರಳ್ತಾನೆ. ಅರಮನೆಯನ್ನು ಸೇರಿಕೊಳ್ತಾಳೆ ವೈಶಾಲಿನಿ. ಎಲ್ಲ ರಾಜರುಗಳ ಜೊತೆ ಅವೀಕ್ಷಿತ ಕೂಡ ವಿವಾಹ ಮಂಟಪಕ್ಕೆ ಬಂದಿದ್ದಾನೆ. ಆ ಮುಂದೆ ಬಂದವರನ್ನು ಭಜರಿಸಿ ಪರಿಣಯದ ಬಣವನು ಬಂದರಸ ಪುತ್ರರಿಗೆ ಪೀಡನು ನೃಪರು ಶೌರ್ಯದಲ್ಲಿ ದ್ವಂದ್ವಯುತೆಗೆ ಸಿದ್ಧರಾಗುತ್ತ ನಿಂದರೋಕ್ಷಣ ಓರ್ವ ನೋರ್ವನ ಅಂದು ದುರಕ ಹೋನ ಗೈಯುತ್ತಲಿದ್ದಾರೆ. ವಿಶಾಲರಾಯ ಎಲ್ಲರಿಗೂ ಬೇಕಾದಂಥ ಆತಿಥ್ಯಗಳನ್ನು ಮಾಡಿದ್ದಾನೆ. ಬಹಳ ಪ್ರೀತಿಯಿಂದ ಗೌರವದಿಂದ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿದ್ದಾನೆ. ಅವರವರಿಗೆ ಪ್ರತ್ಯೇಕವಾದಂಥ ಬಿಡದಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಯಾವುದರಲ್ಲಿಯೂ ಅವರಿಗೆ ಕೊರತೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಆ ಮುಹೂರ್ತ ಸನ್ನಿಹಿತ ಆಗಿದೆ. ಈ ಸ್ವಯಂವರ ಅಂತ ಹೇಳಿದರೆ ಅಲ್ಲಿ ಪರಸ್ಪರ ಸ್ಪರ್ಧೆ ದ್ವಂದ್ವ ಯುದ್ಧ ಆಗಬೇಕಾದದ್ದು. ಯಾರು ಮುಖ್ಯವಾಗಿ ಗೆಲ್ಲುತ್ತಾನೋ ಅಂಥವರನ್ನು ಮತ್ತೊಬ್ಬ ಎದುರಿಸ್ತಾನೆ. ಅವನನ್ನು ಗೆದ್ದರೆ ಪರಿಣಾಮದಲ್ಲಿ ಯಾರು ಅಜೇಯನಾಗ್ತಾನೆ ಅವನಿಗೆ ಮಾತ್ರ ವಧು ದಕ್ಕುವುದು ಎನ್ನುವುದು ತೀರ್ಮಾನ. ಹಾಗಾಗಿ ಈಗ ಮೊದಲು ಭದ್ರಸೇನಾ ಮತ್ತು ವಜ್ರದತ್ತ ಎನ್ನುವಂತಹ ಇಬ್ಬರು ರಾಜರುಗಳು, ಒಬ್ಬ ಕುಂತಳದವ ಮತ್ತೊಬ್ಬ ವಂಗದೇಶದವ, ಇವರಿಬ್ಬರು ಹೋರಾಟವನ್ನು ಮಾಡಿದಾಗ ಅದರಲ್ಲಿ ಭದ್ರಸೇನನಿಗೆ ಸೋಲಾಗ್ತದೆ. ಗೆಲ್ಲುವವರು ಯಾರು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ. ವಾರಣಾಧ್ವಜ ಮತ್ತು ಕುಂತಳೇಶ ಭದ್ರಸೇನ ಅವರಿಬ್ಬರ ಹೋರಾಟದಲ್ಲಿ ಭದ್ರಸೇನ ಸೋಲ್ತಾನೆ, ಗೆದ್ದವ ವಾರಣಾಧ್ವಜ ಮತ್ತೊಬ್ಬರನ್ನು ಎದುರಿಸ್ತಾನೆ. ¡Gracias!
ನಂದನ. ಕ್ಷತ್ರಿಯರಲ್ಲಿ ಪಂಥಾಹ್ವಾನವೋ ಸ್ಪರ್ಧೆಯೋ ಯಾವಾಗ ಆಗುವುದಂತ ಕೇಳಿದರೆ, ಒಂದೋ ಹೆಣ್ಣಿಗಾಗಿ ಅಥವಾ ಹೊನ್ನಿಗಾಗಿ, ಇಲ್ಲದಿದ್ದರೆ ಮಣ್ಣಿಗಾಗಿ. ಈಗ ಮಾಳವ ದೇಶದಲ್ಲಿ ನಡೆಯುವಂಥ ಈ ಸ್ಪರ್ಧೆ ಹೆಣ್ಣಿಗೋಸ್ಕರವಾಗಿ, ಎಲ್ಲರೂ ಕೂಡ ಅರ್ಹರಾದಂತಹ ವರರುಗಳೇ. ಅದೇ ಹೆಣ್ಣು ಯಾರಿಗೆ ಎನ್ನುವುದು ಸಿದ್ಧ ಆಗಬೇಕು ಅಂತಿದ್ರೆ ಪರಾಕ್ರಮದಿಂದ ಆಗಬೇಕು. ಹಾಗಾಗಿ ಒಬ್ಬರಿಗೊಬ್ಬರು ಹೋರಾಟವನ್ನು ಮಾಡುವುದು ಅನಿವಾರ್ಯ. ವಿವಾಹ ಮಂಟಪದಲ್ಲಿ ಶೂರಸೇನ, ವಾರಣಧ್ವಜ ಮೊದಲಾದವರು ಸೇರಿದ್ದಾರೆ. ಭದ್ರಸೇನ ಸೋತಾಗಿದೆ. ಈಗ ವಾರಣಧ್ವಜ ವಿಜೃಂಭಿಸಿರಬೇಕಾಗಿದ್ದರೆ ವಜ್ರದತ್ತ ಎನ್ನುವವ ಅವನನ್ನು ಎದುರಿಸ್ತಾನೆ. ಅವರಿಬ್ಬರೊಳಗೆ ಕಾಳಗ ನಡೆಯುತ್ತದೆ. ಆ ಕಾಳಗದಲ್ಲಿ ವಾರಣಧ್ವಜ ಬೀಳ್ತಾನೆ. ಆ ಸಮಯಕ್ಕೆ ಅಂಗದೇಶದ ಶೂರಸೇನ ಮುಂದೆ ಬರುತ್ತಾನಂತೆ. ಅವರಿಬ್ಬರೊಳಗೆ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಎಲ್ಲರನ್ನು ಗೆದ್ದು ಏಕಮೇವ ದ್ವಿತೀಯನಾಗಿ ವಿಜೃಂಭಿಸ್ತಾ ಇರತಕ್ಕಂಥವನು ಶೂರಸೇನ. ಆ ಶೂರಸೇನ ಇನ್ನು ಯಾರಿದ್ದಾರೆ ಅಂತ ಕೇಳುವಾಗ ಬೇರೆ ಯಾರು ಹೇಳುವುದಿಲ್ಲ. ಆಗ ಅವೀಕ್ಷಿತ ಎದ್ದು ಬರ್ತಾನೆ. ಕೇಳಿದಾಗ ವೈಶಾಲಿನಿಗೂ ಒಳಗೊಳಗೆ ಸಂತೋಷ ಆಗುತ್ತದೆ. ಹೇಗೂ ನಿರೀಕ್ಷೆ ಹಾಗೆ ಅವೀಕ್ಷಿತ ಗೆದ್ದಿದ್ದಾನೆ. ರಥವನ್ನು ಏರಲಿಕ್ಕೆ ಹೇಳ್ತಾ ಇದ್ದಾನೆ. ಆಗ ಅವರಿಗೆ ಅನ್ನಿಸ್ತು, ಬೇರೆ ಯಾರಲ್ಲಿ ಕೇಳುವುದು ಬೇಡ, ಗೆದ್ದವನಿಗೆ ವರ್ಣಮಾಲೆ ಹಾಕುವಂಥದ್ದು ನನಗೆ ಅಧಿಕಾರ ಉಂಟು. ಹಾಗಾಗಿ ಕನ್ನ ಕೈಯಲ್ಲಿದ್ದಂತಹ ಹೂಮಾಲೆಯನ್ನು ಹೋಗಿ ಅವನ ಕೊರಳಿಗೆ ಹಾಕಿ ಅವನು ಹೇಳಿದ ಹಾಗೆ ರಥವನ್ನು ಏರ್ತಾಳಂತೆ. ರಥವನ್ನು ಏರಿಕೊಂಡು ಅನತಿ ದೂರಕ್ಕೆ ಅವರಿಬ್ಬರು ಹೋಗ್ತಾರೆ. ಆ ಹೊತ್ತಿಗೆ ವಿಶಾಲರಾಯನಿಗೆ ಸಿಟ್ಟು ಬರ್ತದೆ. ನನ್ನಲ್ಲಿ ಒಂದು ಮಾತನ್ನು ಹೇಳಲಿಲ್ಲ, ತಾನು ಗೆದ್ದಿದ್ದೇನೆ ಎನ್ನುವಂಥ ಹಮ್ಮಿನಿಂದ, ಚಕ್ರವರ್ತಿಯ ಮಗ ಎನ್ನುವಂಥ ಪೊಗರಿನಿಂದ ಹೆಣ್ಣನ್ನು ಹೊಡೆದುಕೊಂಡು ಹೋಗ್ತಾ ಇದ್ದಾನೆ. ಅವರನ್ನು ಸುಮ್ಮನೆ ಬಿಡಬಾರದು, ಯಾರಲ್ಲಿ ಅವರನ್ನು ಮುತ್ತೋಣ. ಆಗ ಸ್ವತಂತ್ರ ರಾಜರುಗಳಿಗಾಗ್ತದೆ, ಅವರಿಗೊಂದು ರೀತಿಯ ಮತ್ಸರ, ಹೆಣ್ಣು ಅವನಿಗೆ ದಕ್ಕಿ ಹೋಗಿದ್ದಾಳಲ್ಲ ಅಂತ. ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲ ಕಡೆಯಿಂದ ಅವೀಕ್ಷಿತನಿಗೆ ಮುತ್ತುತ್ತಾರಂತೆ ರಾಜರುಗಳೆಲ್ಲ ಸೇರಿ. ಯುದ್ಧ ಆಗ್ತದೆ. ಯುದ್ಧ ಆಗಿ ಕೊನೆಯಲ್ಲಿ ಅವ ಒಬ್ಬ, ಇವರು ಎಲ್ಲವರು. ಹಾಗಾಗಿ ಅವೀಕ್ಷಿತನಿಗೆ ಅವರ ಎದುರಲ್ಲಿ ಕೈ ಸಾಗಲಿಲ್ಲ. ಆ ರಾಜರುಗಳೆಲ್ಲ ಸೇರಿ ಅವೀಕ್ಷಿತನನ್ನು ಹೊಡೆದು ಬಡಿದು ಅವರನ್ನು ಕಾರಾಗೃಹಕ್ಕೆ ಹಾಕಿಬಿಡ್ತಾನಂತೆ ವಿಶಾಲರಾಯ. ವೈಶಾಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ಆ ಕ್ಷಣದಲ್ಲಿ ಕಿಂಕರ್ತವ್ಯ ವಿಮೂಢತೆ ಅವಳಿಗುಂಟಾಗಿದೆ. ಈ ಭಾಗದಲ್ಲಿ ಅಯೋಧ್ಯೆಯ ಚಕ್ರವರ್ತಿಗೆ ವರ್ತಮಾನ ಹೋಗ್ತದೆ. ಕರಂದಮನಿಗೆ ತನ್ನ ಮಗನನ್ನು ಗೃಹಬಂಧನದಲ್ಲಿಟ್ಟಿದ್ದಾರೆ, ಸೆರೆಮನೆಯಲ್ಲಿ ಹಾಕಿದ್ದಾರೆ ಎನ್ನುವಂತಹ ವರ್ತಮಾನವನ್ನು ತಿಳಿದಂತಹ ಕರಂದಮ ಸೈನ್ಯವನ್ನು ಸೇರಿಸಿಕೊಂಡು ಮಾಳವಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾನೆ.
ದೊಡ್ಡವರು ಸಭೆಗೆ ಬಂದಾಗ ಅರ್ಧಕ್ಕರ್ಧ ಜನ ಅವರಿಗೆ ಶರಣಾಗಿ ಬಿಡ್ತಾರೆ. ಯಾಕಂದರೆ ಅದು ಅವರ ವರ್ಚಸ್ಸು ಹಾಗೆ. ಅಯೋಧ್ಯೆಯ ಚಕ್ರವರ್ತಿ ಆರ್ಯಾವರ್ತದಲ್ಲಿ ಮೊದಲ ಸ್ಥಾನ ಅವರಿಗೆ, ಉಳಿದವರೆಲ್ಲ ಅವರಿಂದ ಕೈ ಕೆಳಗೆ. ಹಾಗಾಗಿ ಅಲ್ಲಿ ಸೇರಿರುವಂಥ ಅರಸರುಗಳೆಲ್ಲ ಕರಂದಮನನ್ನು ನೋಡಿದಾಗಲೇ ಅವರ ಜಂಘಾಬಲವೇ ಉಡುಗಿ ಹೋಗಿದೆ. ಆದರೂ ಕೂಡ ಇವ ಸೈನ್ಯವನ್ನು ಸೇರಿಸಿಕೊಂಡು ಬಂದಿದ್ದಾನೆ ತನ್ನ ಮಗನ ಪರವಾಗಿ ಅಂತ ಹೇಳಿದಾಗ ಇದ್ದ ಧೈರ್ಯವನ್ನೆಲ್ಲ ಸೇರಿಸಿಕೊಂಡು ಅಲ್ಲಿರುವ ಅರಸರುಗಳು ಕರಂದಮನನ್ನು ಎದುರಿಸ್ತಾರಂತೆ. ಆದರೆ ಕರಂದಮನ ಎದುರಿನಲ್ಲಿ ಯಾರ ಆಟವೂ ಕೂಡ ಸಾಗುವುದಿಲ್ಲ. ಕೊನೆಗೆ ವಿಶಾಲರಾಯನಿಗೂ ಮತ್ತು ಕರಂದಮನಿಗೂ ಯುದ್ಧ ಆಗುತ್ತದೆ. ಯುದ್ಧದಲ್ಲಿ ಇನ್ನೇನು, ಸೆರೆ ಹಿಡಿದು ವಿಶಾಲರಾಯನಿಗೆ ಬಡಿಬೇಕು ಕರಂದಮ. ದೂರದಿಂದ ಅದನ್ನು ನೋಡ್ತಾ ಇದ್ದಾಳೆ ವೈಶಾಲಿನಿ. ಇನ್ನು ಸುಮ್ಮನೆ ಇದ್ರೆ ಆಗುವುದಿಲ್ಲ ಅಂತ ಹೇಳಿ ಮಧ್ಯಕ್ಕೆ ಬಂದು ತಡೆಯುತ್ತಾಳಂತೆ. ಬೇಡವೈ ಸಂಗರ ಬೇಡುತ್ತಲಿಗೆ ಅತಿ ಛಲ ತರವಲ್ಲ ಕಥಿಲ್ಲದ ಶುಭವಿಲ್ಲ ಅತಿ ಛಲ ತರವಲ್ಲ ಕಥಿಲ್ಲದ ಶುಭವಿಲ್ಲ ಅತಿ ಬೇಗ ಸೌದಿಯ ಪಿತನೆ ನೀನೆ ಸಗೆಯ ಒಂದು ಕಡೆಯಿಂದ ಕರಂದಮ, ಮತ್ತೊಂದು ಕಡೆಯಿಂದ ವಿಶಾಲರಾಯ, ಇಬ್ಬರು ಕೂಡ ಭಯಂಕರವಾದಂತಹ ಕಾಳಗಕ್ಕೆ ಅಣಿಯಾಗಿದ್ದಾರೆ. ಪರಿಣಾಮ ಏನಾಗ್ತದೆ? ಒಬ್ಬರಲ್ಲೊಬ್ಬರ ಅಥವಾ ಒಬ್ಬರು ಸಾಯ್ತಾರೆ. ಈ ಒಂದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತಹ ವೈಶಾಲಿನಿ ಮಧ್ಯಕ್ಕೆ ಬಂದು ತಡೆಯುತ್ತಾಳಂತೆ ತನ್ನ ತಂದೆಯನ್ನು. ಅಪ್ಪ, ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ? ಸ್ವಯಂವರದ ಪಣದಲ್ಲಿ ಗೆದ್ದಿದ್ದವ ಅವೀಕ್ಷಿತ, ಅವನನ್ನು ಬಂಧನ ಮಾಡಿದ್ದೇ ನಮ್ಮದು ಅಪರಾಧ. ಅವನ ಸ್ವತ್ವಾಗಿ ಹೋಗಿದ್ದೆ ನಾನು, ಹಾಗಾಗಿ ನನ್ನನ್ನು ರಥವೇರಿಸಿಕೊಂಡು ಅವ ಕರ್ಕೊಂಡು ಹೋದ. ಮಾಡಿದ್ದು ಸರಿ ಇಲ್ಲ ಅಂತ ಅವನಿಗೆ ಸರಿಯಾಗಿ ಹೇಳ್ತಾ ಇದ್ದರೆ ಕೇಳ್ತಾ ಇದ್ದ. ಅದರ ಬದಲು ನೀವು ಬಲಪ್ರಯೋಗಕ್ಕೆ ಮುಂದಾದಿರಿ. ಅದರ ಪರಿಣಾಮ ಏನಾಯಿತು ನೋಡಿ, ಅಯೋಧ್ಯೆಯ ಸೈನ್ಯ ಬಂದು ನಮ್ಮನ್ನು ಮುತ್ತುವ ಹಾಗಾಯಿತು. ಪರಿಣಾಮ ಒಳ್ಳೆಯದಾಗಲಿಕ್ಕಿಲ್ಲ. ನಾವು ಒಳ್ಳೆಯ ಕಾರ್ಯಕ್ಕೆ ಶುಭ ಸಮಾರಂಭಕ್ಕೆ ಹೊರಟವರಿಗೆ ನಮ್ಮ ಅರಮನೆಯನ್ನು ಮಸಣಾಗಬೇಕು ಅಂತ ಭಾವಿಸಿದ್ದೀರಾ ನೀವು? ಹಾಗಾಗಿ ಯುದ್ಧವನ್ನು ಬಿಡಿ, ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ಅಂತ ಹೇಳಿ ಸಮಾಧಾನವನ್ನು ಹೇಳ್ತಾಳಂತೆ ವೈಶಾಲಿನಿ. ಆಗ ವಿಶಾಲರಾಯನಿಗೂ ಹಾಂ ಇದು ಹೌದು ಅಂತ ಗೊತ್ತಾಗ್ತದೆ. ಸ್ವಲ್ಪ ನಾನು ದುಡುಕಿದನೋ ಏನೋ. ಅವನು ಅಲ್ಲಿಯೇ ತನ್ನ ಆಯುಧವನ್ನು ಕೆಳಗೆ ಹಾಕಿ ಹೋಗಿ ಕರಂದಮನಿಗೆ ಕೈ ಮುಗಿತಾನಂತೆ. ಚಕ್ರವರ್ತಿಗಳೇ, ಸ್ವಲ್ಪ ಪ್ರಮಾದ ಆಗಿದೆ ಇಲ್ಲಿ, ನೀವು ಸಿಟ್ಟು ಮಾಡಿಕೊಳ್ಳುವುದು ಬೇಡ, ಸಮಾಧಾನದಲ್ಲಿ ಇರಿ. ಯಾಕಂದರೆ ನಾವಿಬ್ಬರು ಬೀಗರಾಗುವವರು, ನಾವು ಯಾಕೆ ಹೋರಾಟವನ್ನು ಮಾಡಬೇಕು? ನನ್ನ ಮಗಳೂ ಅವನನ್ನು ಒಪ್ಪಿದ್ದಾಳೆ, ಅವನಾದರೂ ಅವಳನ್ನು ಪ್ರೇಮಿಸಿ ವಿವಾಹ ಆಗುವುದಕ್ಕೆ ಬಯಸಿದ್ದಾನೆ. ಆದ್ದರಿಂದ ಯಾವುದೋ ಒಂದು ಕ್ಷಣಕ್ಕೆ ವಿಷಗಳಿಗೆ ಇದೆಲ್ಲ ಆಯಿತು, ಅದನ್ನೆಲ್ಲ ಮರೆತು ಬಿಡೋಣ ಅಂತ ಹೇಳಿದಂತೆ. ಆಗ ವಿಶಾಲರಾಯನ ಮಾತನ್ನು ಕೇಳಿ ಕರಂದಮ ಹೇಳ್ತಾನೆ, ಪ್ರಮಾದ ಆದದ್ದು ನಿಮ್ಮಿಂದ ಅಪರಾಧ, ಅದನ್ನು ಸರಿಪಡಿಸಿಕೊಳ್ಬೇಕಾದವರು ನೀವು. ನನ್ನ ಮಗನನ್ನು ಕತ್ತಲೆಯ ಕೋಣೆಯಲ್ಲಿ ಹಾಕಿದ್ದೀರಿ, ಮದುಮಗನಾಗಿ ಮಗಳನ್ನು ಕೊಡಬೇಕಾದಂಥವರನ್ನು ಸೆರೆಮನೆಯಲ್ಲಿ ದೂಡಿದ್ದು ನಿಮ್ಮದು ಅಪರಾಧ, ಮೊದಲವರನ್ನು ಬಿಡಿಸಿ ಅಂತ ಹೇಳ್ತಾನಂತೆ. ಅದಕ್ಕೆ ಒಪ್ಪಿದಂತಹ ವಿಶಾಲರಾಯ ಬಹಳ ಗೌರವದಿಂದ ಅವೀಕ್ಷಿತನನ್ನು ಸೆರೆಮನೆಯಿಂದ ಕರ್ಕೊಂಡು ಬರಲಿಕ್ಕೆ ಹೇಳ್ತಾನೆ. ಮತ್ತು ಅವನ ಎದುರಿನಲ್ಲಿ ನಾವು ಮಾಡಿದ ಅಪರಾಧ ಆಯ್ತಪ್ಪ, ನೀನು ಮನಸ್ಸಿಗೆ ಹಚ್ಚಿಕೊಳ್ಬೇಡ ಅಂತ ಹೇಳ್ತಾನೆ. ಆದರೂ ಕೂಡ ಒಳಗಿಂದ ಒಳಗೆ ಇಳಿದು ಹೋಗಿದ್ದಾನೆ ಅವೀಕ್ಷಿತ. ಯಾರಲ್ಲಿ ಕೂಡ ಮಾತಾಡುವುದಿಲ್ಲ, ತಲೆ ಕೆಳಗೆ ಹಾಕಿ ನಿಂತಿದ್ದಾನಂತೆ. ಆಗ ಅವನ ತಂದೆ ಕರಂದಮ ಮಗರನ್ನು ಕರೆದು ಹೇಳ್ತಾನೆ, ತರಳನಿ ಸುಮ್ಮನೆ ಚಿಂತಿಸಬೇಡವೈ, ಪರಿಭವವನು ನೆನೆದು ತರಳಾ
ಪರಿಭವವನು ನೆನೆದು ದುರುಳರ ರಳದಲ್ಲಿ ಕೆಡದು ಬಿಡಿದೆ ದುರುಳರ ರಳದಲ್ಲಿ ಕೆಡದಿರ್ಬಿ ಮುದುದಲ್ಲಿ ಪರಿಣಯ ಗಣಿಯಾಗು ನೀನು ಕಂದಾದ ತರಳನೆ ಸುಮ್ಮನೆ ಚಿಂತಿಸಬೇಡವೈ ಪರಿಭವವನು ನೆನೆದು ಪರಿಭವವನು ನೆನೆದು ದುರುಳರ ರಣದಲ್ಲಿ ಕೆಳಗಿರ್ಬಿ ರಣದಲ್ಲಿ ಕೆಳಗಿರ್ಬಿ ಮುದದಲ್ಲಿ ಪರಿಣಯ ಕಣಿಯಾಗು ಮುದದಲ್ಲಿ ಪರಿಣಯ ಕಣಿಯಾಗು ತರಳ ನತಮಸ್ತಕನಾಗಿದ್ದಾನೆ ಅವೀಕ್ಷಿತ, ಮ್ಲಾನ ವದನ, ಒಂದು ರೀತಿಯ ಲಜ್ಜೆಯೂ ಉಂಟು. ಯಾವುದೂ ಬೇಡ ಎನ್ನುವಂಥ ಔದಾಸೀನ್ಯವಾದಂಥ ಭಾವ ಅವನಲ್ಲಿ ಇದೆ. ಅದನ್ನು ಗಮನಿಸಿದ್ದಾನೆ ಕರಂದಮ. ಮಗನನ್ನು ಧೈರ್ಯಸ್ಥರನ್ನಾಗಿ ಮಾಡಬೇಕು ಎನ್ನುವ ಕಾರಣದಿಂದ ಹತ್ತಿರಕ್ಕೆ ಕರೆದು ಅವನ ಮೈದಡವಿ, ಮಗನೇ ನಿನ್ನ ಚಿಂತೆ ಏನು ಅಂತ ನನಗೆ ಅರ್ಥ ಆಗಿದೆ. ಬೇಸರಿಸಬೇಡ, ಪಣವನ್ನು ಗೆದ್ದವ ನೀನು, ನಿನಗೆ ನ್ಯಾಯವಾಗಿ ಸಲ್ಲುವಂಥವಳು ವೈಶಾಲಿನಿ. ಮಧ್ಯದಲ್ಲಿ ಏನೋ ಆಗಬಾರದು, ಆಗಿ ಹೋಯಿತು. ಈಗ ನಾನು ಬಂದ ಮೇಲೆ ಅದೆಲ್ಲ ಸರಿಯಾಗಿದೆ. ಯಾರು ದುರುಳರು ದುಷ್ಟರು ನಿನ್ನನ್ನು ತಾಗಿದ್ದಾರೋ, ನಿನಗೆ ಹೊಡೆದಿದ್ದಾರೋ, ಅವರೆಲ್ಲ ಕೆಳಗೆ ಬೀಳಿಸಿದ್ದೇನೆ. ಈಗ ನೀನು ನಿರ್ಭಯದಿಂದ ಅವಳನ್ನು ವಿವಾಹವಾಗಬಹುದು. ನೋಡು, ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ಪುರೋಹಿತರು ಬಂದಿದ್ದಾರೆ, ವಿವಾಹ ಮಂಟಪ ಮೊದಲೇ ಸಿದ್ಧ ಆಗಿದೆ. ಈಗ ನೀನೊಂದು ಮನಸ್ಸು ಮಾಡುವುದು ಇರುವುದು, ವಧು ಕೂಡ ಅಲಂಕೃತಳಾಗಿದ್ದಾಳೆ. ಅಷ್ಟೊತ್ತಿಗೆ ಹೂಮಾಲೆಯನ್ನು ಹಿಡ್ಕೊಂಡು ನಿಧಾನವಾಗಿ ಬರ್ತಾ ಇದ್ದಾಳಂತೆ ವೈಶಾಲಿನಿ. ಕರಂದಮ್ಮ ಹೇಳ್ತಾನೆ, ಮಗನೇ ಯೋಚನೆ ಮಾಡಬೇಡ, ಮದುವೆ ಆಗುವುದಕ್ಕೆ ವಿವಾಹ ಮಂಟಪಕ್ಕೆ ಬಾ. ಆದರೆ ತಂದೆಯ ಮಾತು ಕಿವಿಗೆ ಬಿತ್ತೋ ಇಲ್ಲವೋ, ಮಾನಸಿಕವಾದಂಥ ಸ್ಥಿತಿ ಬದಲಾಗಲಿಲ್ಲ ವೀಕ್ಷಿತನಿಗೆ. ಮತ್ತು ಏನೂ ಮಾತಾಡದೆ ಇದ್ದ ಜಾಗದಿಂದ ಕದಲ್ತಾ ಇಲ್ಲ ಅವ. ಆಗ ಕರಂದಮ ಮತ್ತೆ ಅವನನ್ನು ಒಡಂಬಡಿಸುವಾಗ ಬಹಳ ನಯವಾದ ಮತ್ತು ಬಹಳ ನಿಧಾನವಾದಂತಹ ಮಾತಿನಿಂದ ತಂದೆಗೆ ಉತ್ತರ ಕೊಡ್ತಾನೆ. ಮಗನ ಭಾಗ್ಯಕ್ಕೆ ನೃಪದಿಗಿಗಳು ಮುಗದಿರುಗಿ ನೃಪತನಯ ನುಡಿದನು. ಅಗಡುತನವಿಲ್ದರಿಯದ ಹಾಲಿಸು ಪಿತನೇ ನುಡಿಗಳನು. ಚಿತ್ತವಿಸಿ ತಂದೆ ಚಿತ್ತದ ವ್ಯಥೆಯ ಬಿತ್ತರಿಸುವುದೆಂತು ಹೊತ್ತಿದೆ ಹೃದಯ. ಬಿತ್ತರಿಸುವುದೆಂತು ಹೊತ್ತಿದೆ ಹೃದಯ. ಅಡಲು ರಣದಳು ಸೋತು ನಾ ಕಣದಲ್ಲಿ ಬಿದ್ದೆ. ರಣದಳು ಸೋತು ನಾ ಕಣದಲ್ಲಿ ಬಿದ್ದೆ. ಕೊನೆಗೆ ನೀ
ಬಂದೀಗ ಕ್ಷಣದಲ್ಲಿ ಗೆದ್ದೆ, ಕೊನೆಗೆ ನೀ ಬರುದೀಗ ಕ್ಷಣದಲ್ಲಿ ಗೆದ್ದೆ, ನಾ ಕಣದಲ್ಲಿ ಬಿದ್ದೆ ನೀ ಕ್ಷಣದಲ್ಲಿ ಗೆದ್ದೆಯೇ. ಸೋತವ ಗುಡುಗೊರೆ ಯಾತಕಿ ಬಿದನೆ, ಸೋತವ ಗುಡುಗೊರೆ ಯಾತಕೆ ಪಿತನೆ, ಸಾಧಿ ಜಯಗಳೀಗ ಯಾತಕಿಳೊಡನೆ, ಸಾತಿಶಯಗಳೀಗ ಯಾತಕಿಳೊಡನೆ, ಯಾತಕೆ ಪಿತನೆ ಯಾತಕಿಳೊಡನೆ, ಪಿತನೆ ಯಕ್ಷಸ್ಪಂದನದಲ್ಲಿ. ಈಗ ಒಂದು ಪುಟ್ಟ ವಿರಾಮ, ಮುಂದಿನ ಭಾಗದಲ್ಲಿ ಮತ್ತೆ ಪಟ್ಲ ಗಾನ ಯಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅವೀಕ್ಷಿತ ತಲೆ ತಗ್ಗಿಸಿ ಬರ್ತಾ ಇದ್ದಾನೆ. ಅವನನ್ನು ಸಮಾಧಾನ ಪಡಿಸುವುದಕ್ಕೆ ಕರಂದಮ ಬಹಳಷ್ಟು ಅವನಿಗೆ ಹಿತವಚನಗಳನ್ನು ಹೇಳ್ತಾನೆ, ಆದರೂ ಕೂಡ ಅವನಿಗೆ ಯಾವುದೇ ರೀತಿಯ ಸಮಾಧಾನ ಆಗುವುದಿಲ್ಲ. ಹೇಳ್ತಾನೆ, ಅಪ್ಪ ನನ್ನ ಹೃದಯ ವಿವೀರ್ಣವಾಗಿ ಹೋಗಿದೆ, ವಾಸ್ತವವನ್ನು ಎದುರಿಸುವುದಕ್ಕೆ ಶಕ್ತಿ ಇಲ್ಲದಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ, ನಾನು ವಿವಾಹ ಆಗಬೇಕು ಅಂತ ಇದ್ದರೆ ಮನಸ್ಸು ಸಂಭ್ರಮಿಸಬೇಕು, ಆ ರೀತಿಯ ಸಂಭ್ರಮ ನನ್ನಲ್ಲಿಲ್ಲ, ವಧುವನ್ನು ದೂರದಿಂದ ನೋಡಿದರೆ ನನಗೆ ಬೇಡ ಬೇಡ ಅಂತ ಅನ್ನಿಸ್ತದೆ, ಈ ಸ್ಥಿತಿಯಲ್ಲಿ ನೀವು ನನ್ನನ್ನು ಒತ್ತಾಯಿಸಬಾರದು ಅಂತ ಹೇಳ್ತಾನೆ. ಹಾಗೆ ಇವನಿಗೆ ಆಶ್ಚರ್ಯ ಆಗ್ತದೆ ಕರಂದಮ್ಮನಿಗೆ, ಯಾಕೆ ಮಗನೇ ಹೀಗೆ, ನೀನು ಗೆದ್ದವನಲ್ವೇ, ಪಣವನ್ನು ಗೆದ್ದಂತಹ ನಿನಗೆ ಸಲ್ಲುವಂಥವಳು ವೈಶಾಲಿನಿ, ಯಾಕೆ ಹಿಂಜರಿತಾ ಇದ್ದಿ. ಆಗವ ಹೇಳ್ತಾನೆ, ಅಪ್ಪ ನಾನು ನಿಮ್ಮ ಮಗ, ಒಬ್ಬ ಕ್ಷತ್ರಿಯನಾದಂಥವನು ಯಾವಾಗಲೂ ಪರಾಕ್ರಮಿಯಾಗಿ ಇನ್ನೊಬ್ಬನ ಎದುರಲ್ಲಿ ವಿಜೃಂಭಿಸಬೇಕು. ನಾನು ಪಣವನ್ನು ಗೆದ್ದದ್ದೇನೋ ಹೌದು, ಆದರೆ ನಂತರದಲ್ಲಿ ಎಲ್ಲವರೂ ಸೇರಿ ನನ್ನನ್ನು ಸೋಲಿಸಿದ್ದಾರೆ, ನನ್ನನ್ನು ಕಾರಾಗೃಹದಲ್ಲಿ ಹಾಕಿದ್ದಾರೆ. ಸೋತಂತಹ ನನಗೆ ಉಡುಗೊರೆಯನ್ನು ಕೊಟ್ಟರೆ ನಾನದನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವೇ? ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾನು ಈ ವಿವಾಹವನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾನೆ. ಈ ಎಲ್ಲ ಮಾತುಗಳನ್ನು ದೂರದಲ್ಲಿ ತಲೆ ತಗ್ಗಿಸಿ ಕೇಳ್ತಾ ಇದ್ದಾಳೆ ವೈಶಾಲಿನಿ. ಇನ್ನು ನಾನು ಸುಮ್ಮನಿದ್ರೆ ಆಗುವುದಿಲ್ಲ ಅಂತ ಹೇಳಿ ಅವಳೇ ಮುಂದೆ ಬಂದು ಮಾತಾಡ್ತಾಳೆ. ಶಿವರ ಪಾದವ ಕೇಳಿದು ಗುಡದಿ ಕುವಲಯಾಂಬಕಿ ಬಂದು ಸನಿಹಕೇ, ಇವರ ಪಾದವ ಕೇಳಿ ದುಗುಡದಿ ಕುವಲಯಾಂಬಕಿ ಬಂದು ಸನಿಹಕ್ಕೆ, ತವ ಕದಲಿ ನಯ ನೋಡಿಗಳಲಿ ತಾನಿಂದಳಿನು ತಿಂದು ನೀತಿಯೇ ತೊರಿಬೋದೆನ್ನ ಕರುಣಾಳು ಪೇ
ಬದಿಗೊತ್ತಿದ್ದಾಳೆ ವೈಶಾಲಿನಿ. ತಾನು ಮಾತಾಡದೇ ಇದ್ದರೆ ಇದು ಮುಂದುವರಿಯುವ ಹಾಗಿಲ್ಲ ಅಂತ ಅವಳಿಗೆ ದೃಢವಾಗಿ ಹೋಗಿದೆ. ನಾಲ್ಕು ಹೆಜ್ಜೆ ಮುಂದೆ ಬಂದಿದ್ದಾಳೆ. ಅವೀಕ್ಷಿತನ ಮುಂಭಾಗದಲ್ಲಿ ತಲೆ ಎತ್ತಿ ಅವನ ಮುಖವನ್ನು ನೋಡಿ ಮಾತಾಡ್ತಾಳೆ. ಮುಖ ಪೇಲವಾಗಿದೆ, ಭಾವನೆಯೇ ಇಲ್ಲ ಅವೀಕ್ಷಿತನ ಮನಸ್ಸಿನಲ್ಲಿ, ಮುಖದಲ್ಲಿ. ಇವಳವನನ್ನು ಮಾತಾಡಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ರಾಜಕುಮಾರ, ಯಾಕೆ ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇದ್ದಿ ನೀನು? ಉಪವನದಲ್ಲಿ ನನ್ನನ್ನು ಭೇಟಿಯಾದಂತಹ ನೀನು ನನ್ನ ಕುರಿತಾಗಿ ಪ್ರೇಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಿ. ಅದು ಮೊದಲೇ ನೀನು ತೋರ್ಪಡಿಸಿದ್ದು, ನಾನು ಆಮೇಲೆ ಹೇಳಿದ್ದು. ಆಗಲೇ ನನ್ನನ್ನು ಮದುವೆ ಆಗಬೇಕು ಅಂತ ಬಯಸಿದ ನೀನು ದೇವರ ದಯದಿಂದ ವಿವಾಹ ಮಂಟಪದಲ್ಲಿ ಸ್ವಯಂವರದಲ್ಲಿ ಎಲ್ಲರನ್ನೂ ಗೆದ್ದು ಬಂದಿದ್ದಿ. ಸ್ವಯಂವರದ ಪಣವನ್ನು ಮುರಿದು ನನ್ನನ್ನು ವರಿಸುವುದಕ್ಕೆ ಹಕ್ಕುದಾರನಾಗಿರತಕ್ಕಂಥ ನೀನು ರಥವನ್ನೇರಿಸಿಕೊಂಡು ಬಂದವ, ಈಗ ಮದುವೆ ಆಗುವಂತ ಹೇಳಿದರೆ ಬೇಡ ಅಂತ ಹೇಳ್ತಾ ಇದ್ದೀಯಲ್ಲ. ಏನಯ್ಯ ಇದು, ಸ್ವಯಂವರದ ಪಣವೇ ಹಾಗಲ್ವೇ? ಗೆದ್ದವರಿಗೆ ವನಿತೆಯನ್ನು ಕೊಡುವಂಥದ್ದು ನೀತಿ. ಅದಕ್ಕಾಗಿ ನನ್ನ ಅಪ್ಪನಾಗಲಿ ನಿನ್ನಪ್ಪನಾಗಲಿ ಅದನ್ನೇ ಒಪ್ಪಿದ್ದಾರೆ ಅಂತ ಆದರೆ ಸರ್ವಸಮ್ಮತದಿಂದ ನೀನು ನನ್ನನ್ನು ವಿವಾಹ ಆಗಬೇಕಾದದ್ದು ಇದು ಕರ್ತವ್ಯ ನಿನಗೆ. ಹಾಗಾಗಿ ಹಿಂಜರಿಬೇಡ, ನನ್ನ ಮನಸ್ಸಿನ ವೇದನೆಯನ್ನು ಅರ್ಥ ಮಾಡಿಕೋ. ಯಾಕೆ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀ? ಈ ನಾಟಕವನ್ನು ಬಿಡು, ವಿವಾಹ ಆಗು ಎನ್ನುವ ಹಾಗೆ ಅವನ ಎದುರಿನಲ್ಲಿ ಒತ್ತಾಯದ ಭಾವದಿಂದ ಮಾತಾಡ್ತಾಳೆ. ಆ ಮಾತುಗಳನ್ನು ಕೇಳಿದಂತಹ ಅವೀಕ್ಷಿತನಿಗೆ ಉತ್ತರ ಕೊಡುವುದೋ ಬೇಡೋ ಅಂತ ಅಳೆದು ಸುರಿದು ಕೊನೆಗೂ ಮಾತಾಡ್ತಾನೆ. ವರ ಚಂದಿರ ಕುಂದರದನೆ ಇಂದು ರಣದಲ್ಲಿಯೇ ವರ ಚೌದಿ ರಾತ್ರಿ ಕುಂದರದನೆ ಇಂದು ರಣದಲ್ಲಿ ಆ
ವರ ಚಂದಿರ ಶೇಕುಂದರದನೆ ಎಂದು ರಣದಲ್ಲಿ ಬಂದರಿವರ ವೃಂದ ಸೋಲು ತಂದ ಜನದಲ್ಲಿ ಬಂದರಿವರ ವೃಂದ ಸೋಲು ತಂದ ಜನದಲ್ಲಿ ಐ ತಂದು ತಂದೆ ನಿಂದು ಮುನಿದೆ ಮುಂದೆ ತ್ರಿಪರನು ಆಗುತ್ತದೆ. ನಿನ್ನ ಮನೋಸ್ಥಿತಿ ಏನು ಎನ್ನುವುದನ್ನು ನಾನು ತಿಳ್ಕೊಳ್ಳಬಲ್ಲೆ. ಆದರೆ ಏನು ಮಾಡೋಣ, ನನ್ನ ಮನಸ್ಸಿನ ಭಾವನೆಗಳು ನಿನಗೂ ಅರ್ಥ ಆಗಬೇಕಲ್ಲ. ನೀನು ಹೇಳಿದ ಹಾಗೆ ವಿವಾಹ ವೇದಿಯಲ್ಲಿ ಬಂದಿರುವಂಥ ರಾಜಕುಮಾರರನ್ನೆಲ್ಲ ಗೆದ್ದು ನಾನು ಮದುವೆಗೆ ಅರ್ಹತೆಯನ್ನು ಪಡೆದವ ಹೌದು. ಅವರು ಸೋತರು ಎನ್ನುವ ಕಾರಣದಿಂದ ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ನಾನು ಸಿದ್ಧನಾದದ್ದು. ಆದರೆ ಆ ಬಳಿಕದ ಘಟನೆಯನ್ನು ಯಾಕೆ ನೀನು ಮರೆತು ಬಿಟ್ಟಿದ್ದಿ? ನೀನಾಗಲಿ ನಾನಾಗಲಿ ಸಂದರ್ಭಕ್ಕೆ ನಮ್ಮನ್ನು ಒಡ್ಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಲ್ಲ. ಎಲ್ಲವರೂ ಸೇರಿಕೊಂಡು ಸಕಲ ನೃಪ ವ್ರಾತ ನನ್ನ ಮೇಲೆ ಮುಗಿಬಿದ್ದು ನಾನು ಗೆಲ್ಲಲಾರದ ಸ್ಥಿತಿಯಲ್ಲಿ ಸೋತು ಹೋಗಿದ್ದೇನೆ. ಈಗ ಸೆರೆಮನೆಯಿಂದ ಹೊರಗೆ ಬಂದವ ನಾನು, ಸೆರೆಮನೆಗೆ ಹೋಗಬೇಕಾದವ ಅಪರಾಧಿ ಅಲ್ವಾ? ಸೋಲೇ ನನ್ನ ಅಪರಾಧ. ಹಾಗಾಗಿ ಗೆಲುವಿನ ಭಾವನೆ ಹೇಗೆ ಬರಬೇಕು ನನ್ನಲ್ಲಿ? ನೀನು ಹೇಳ್ತಿ ಗೆದ್ದವ, ನೀನು ಮದುವೆ ಆಗಬೇಕು, ಅದೆಲ್ಲ ಸರಿ. ಹೇಗೆ ಗೆದ್ದವ ನಾನು? ಈಗ ನಾನಾಗಿ ಗೆದ್ದದ್ದಲ್ಲ, ನನ್ನ ತಂದೆ ಅಯೋಧ್ಯೆಯ ಮೂಲಬಲವನ್ನು ತಕ್ಕೊಂಡು ಬಂದು ಇಲ್ಲಿ ಯುದ್ಧ ಮಾಡಿ ಒಂದಷ್ಟು ಮಂದಿಯನ್ನು ಬೀಳಿಸಿ ಆಮೇಲೆ ಅವ ಗೆದ್ದವಂತ ಅದದ್ದು. ಅವರ ಗೆಲುವು ನನ್ನ ಗೆಲುವು ಆಗುವುದಕ್ಕೆ ಸಾಧ್ಯವೋ? ನಾನು ಹೇಳಿ ಕೇಳಿ ಕ್ಷತ್ರಿಯ, ನನಗೂ ಸ್ವಾಭಿಮಾನ ಉಂಟು. ನಿನ್ನ ಮನಸ್ಸಿನ ಕರೆಗೆ ಓಗೊಟ್ಟು ನಾನೇನಾದರೂ ನಿನ್ನನ್ನು ಈಗ ವಿವಾಹ ಆದರೆ ನಾಳೆ ಜಗತ್ತು ಹೇಳಿತು, ಎಲ್ಲರಲ್ಲಿ ಕೈ ಸೋತವ ಈಗ ಅವಳನ್ನು ಆರಿಸಿಕೊಂಡು ಹೋಗಿದ್ದಾನೆ ಅಂತ. ಆದ್ದರಿಂದ ಆ ಮಾತು ಬೇಡ, ವಿವಾಹದ ಮಾತನ್ನೇ ಬಿಟ್ಟು ಬಿಡು, ಎಳ್ಳಷ್ಟು ನಿನ್ನನ್ನು ವಿವಾಹವಾಗುವುದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಅವೀಕ್ಷಿತ ಹೇಳ್ತಾನೆ. ಮುಂದೇನಾದೀತು ವೀಕ್ಷಕರೇ? ಮುಂದಿನ ಭಾಗದಲ್ಲಿ ವೈಶಾಲಿನಿಯ ವಿವಾಹ ಆಗುತ್ತದೋ ಇಲ್ಲವೋ ಎನ್ನುವುದನ್ನು ನಾವು ನೋಡೋಣ. ಯಕ್ಷಸ್ಪಂದನದ ಈ ಭಾಗಕ್ಕೆ ಸಹಾಯವನ್ನು ನೀಡಿದ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಸ್ಪಂದನ ವಾಹಿನಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ನಾವು ಅರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ವೀಕ್ಷಕರು ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ಬರೀರಿ. ನಿಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಸಲಹೆ ಸೂಚನೆಗಳನ್ನು ಅಥವಾ ನಿಮ್ಮ ಸಂದೇಹಗಳೇನಾದರೂ ಇದ್ದರೆ ಅದಕ್ಕೆ ಉತ್ತರವನ್ನು ಮುಂದೊಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರೊಂದಿಗೆ ನಿಮಗೆ ಮಾತಾಡುವಂಥ ಅವಕಾಶವನ್ನು ಕೂಡ ಈ ವಾಹಿನಿ ಕಲ್ಪಿಸಿಕೊಡ್ತದೆ. ಆಗ ಮುಕ್ತವಾಗಿ ಮಾತಾಡೋಣ.
ಮುಂದಿನ ವಾರ ಮತ್ತೆ ಸೇರೋಣ. ಈಗ ಮಂಗಲ ಪದ. ಧರೆಯುಳು ಬೆಸರೋ ಅಂತ ಕಟೀಲಿನ ಕ್ಷೇತ್ರದಿ ತೋದಿರನಂದಿ ಧರೆಯುಳು ಬೆಸರ ಅಂತ ಕಟೀಲಿನ ಕ್ಷೇತ್ರದಿ ಸ್ಥಿರವಾಗಿ ನೆಲದಿರ್ಪ ಶ್ರೀ ಭ್ರಮರಾಂಬಿಗೆ ಶರಣಾಗಲ ಜೀತಳ ಬರಿ ಬಾಲಿಗೆ ದುರಿತ ನಿವಾರಗೆ ಬವಗರಿಗೆ ಮಂಗಲಮು ಜಯ ಮಂಗಲಮು ಶುಭ ಮಂಗಲಮು ನಿತ್ಯ ಮಂಗಲ ಶ್ರೀ ಭ್ರಮರಾಂಬಿಗೆ ಮಹಾಗಣಪಿಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲಂ ಶುಭಮಂಗಲಂ ನಿತ್ಯಮಂಗಲಂ ನಿತ್ಯಮಂಗಲಂ ಶುಭಮಂಗಲಂ ಮಂಗಲಂ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು.